ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ನಮಸ್ಕಾರ ವೀಕ್ಷಕರೇ, ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಇಂದಿನ ಸುದ್ದಿಯ ಮುಖ್ಯಾಂಶಗಳು: ಹಾವೇರಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿದ ಸಾರ್ವಜನಿಕರು, ಬ್ಯಾಡಗಿಯಲ್ಲಿ ಸರಳವಾಗಿ ಗಣೇಶ ಹಬ್ಬ ಆಚರಿಸಿದ ಸಾರ್ವಜನಿಕರು, ಕನಕಗಿರಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಗ್ರಾಮ ಘಟಕ ಉದ್ಘಾಟನೆ, ರೋಣದಲ್ಲಿ ಗಣೇಶ ವಿಸರ್ಜನೆಗೆ ಹೆಚ್ಚಿನ ಕಾಲಾವಕಾಶ ನೀಡಲು ಒತ್ತಾಯಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು, ಲಕ್ಷ್ಮೇಶ್ವರದಲ್ಲಿ ಕಳ್ಳನನ್ನ ಬಂಧಿಸಿ ಬಂಗಾರ ವಶಪಡಿಸಿಕೊಂಡ ಪೊಲೀಸರು, ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 9686668. ಕಳೆದ ಎರಡು ವರ್ಷದಿಂದ ರಾಜ್ಯದ ಜನತೆ ಕೊರೋನಾ ಸಂಕಷ್ಟದಿಂದಾಗಿ ಬೇಸತ್ತು ಹೋಗಿದ್ದ ಜನಜೀವನ, ಇದೀಗ ಕೊರೋನಾ ಅಲೆ ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿರುವ ಕಾರಣ ಜನರು ಇದೀಗ ಗಣೇಶ ಹಬ್ಬದ ಸಡಗರದಲ್ಲಿ ತೊಡಗಿಕೊಂಡಿದ್ದರು. ಇಂದು ಹಾವೇರಿ ನಗರದ ವಿವಿಧ ಸ್ಥಳಗಳಲ್ಲಿ ಗಣೇಶನನ್ನ ಮನೆಗೆ ಕರೆತರಲು ಸಾರ್ವಜನಿಕರು ಮುಗಿಬಿದ್ದಿದ್ದರು. ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಗಣೇಶನನ್ನ ಒಯ್ಯಲು ಸಾರ್ವಜನಿಕರು ಗುಂಪು ಗುಂಪಾಗಿ ಸೇರಿಕೊಂಡಿದ್ದರು. ಯಾರ ಮುಖದಲ್ಲೂ ಕೊರೋನಾ ಭಯ ಮಾತ್ರ ಕಾಣಲಿಲ್ಲ ಎಂಬುದೇ ವಿಶೇಷವಾಗಿತ್ತು. ಇನ್ನು ಮನೆಗೆ ತಂದ ಗಣೇಶನನ್ನ ಕುಟುಂಬದ ಸದಸ್ಯರು ಭಕ್ತಿಭಾವದಿಂದ ಗಣೇಶನನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ನಮಿಸಿದರು. ಒಟ್ಟಿನಲ್ಲಿ ಗಣೇಶ ಹಬ್ಬ ಆಚರಣೆಯಲ್ಲಿ ಸಾರ್ವಜನಿಕರು ಕೊರೋನಾ ಭಯ ಮರೆತು ಹಬ್ಬದ ಸಡಗರದಲ್ಲಿ ತೊಡಗಿಕೊಂಡಿದ್ದರು. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಸರಳ ರೀತಿಯಲ್ಲಿ ಗಣೇಶ ಹಬ್ಬ ಆಚರಿಸುವ ಉದ್ದೇಶದಿಂದ ಪಟ್ಟಣದಲ್ಲಿ ಸಾರ್ವಜನಿಕರು ಗಣೇಶನನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ತರದೆ ದೂಡು ಗಾಡಿಗಳಲ್ಲಿ ಸಾಮೂಹಿಕವಾಗಿ ತೆಗೆದುಕೊಂಡು ಹೋಗುವ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದವು. ಅಲ್ಲದೆ ಹಬ್ಬದ ಹಿನ್ನೆಲೆಯಲ್ಲಿ ಬಾಳೆಕಂಬ ವ್ಯಾಪಾರಸ್ಥರು ಪಟ್ಟಣಕ್ಕೆ ತಂದಿದ್ದ ಬಾಳೆಕಂಬ ವ್ಯಾಪಾರ ನಿರೀಕ್ಷಿಸಿದ ಮಟ್ಟದಲ್ಲಿ ಆಗದ ಹಿನ್ನೆಲೆಯಲ್ಲಿ ಕೆಲವರು ಬಾಳೆಕಂಬವನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಲಾಯ್ದುಣಸಿ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಗ್ರಾಮ ಘಟಕಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದಲ್ಲಿ ಸಂಘಟನೆಯ ಬೋರ್ಡ್ ಅನಾವರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಕೆಸರಟ್ಟಿ ಶರಣಗೌಡ ಮಾತನಾಡಿ, ರೈತರಿಗಾಗಿ ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಅನುದಾನ ಕೃಷಿ ಇಲಾಖೆಯ ಅಧಿಕಾರಿಗಳ ಮತ್ತು ಸಚಿವರ ಪಾಲಾಗುತ್ತಿವೆ. ಇದನ್ನ ಅರ್ಹ ರೈತರಿಗೆ ತಲುಪಿಸುವುದೇ ಸಂಘಟನೆಯ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ಗಣೇಶನ ಮೂರ್ತಿ ಏನ್ ಅಂದಿನಿಂದ ಪ್ರತಿಷ್ಠಾಪನೆ ಮಾಡುತ್ತಾ ಜನಗಳನ್ನು ಒಗ್ಗೂಡಿಸುತ್ತಾ ಬಂದ್ರು ತಿಲಕ್ ಅವರು, ಅದು ಲಾಸ್ಟ್ ಸ್ವತಂತ್ರ ಕೊಡಿಸಿತು. ಈಗೂ ಕೂಡ ಎಲ್ಲ ನಮ್ಮ ರೈತ ಸಂಘಟನೆ ಇವತ್ತು ಏನ್ ಗಣೇಶ ಚತುರ್ಥಿ ದಿನನೇ ಉದ್ಘಾಟನೆ ಆಗಿರೋದು ನೋಡಿದ್ರೆ ನಾವು ಇನ್ನೊಂದು ಸ್ವತಂತ್ರವನ್ನು ಪಡೆದೇ ಪಡ್ತೀವಿ ಅಂತಂದೇಳಿ ನನಗೆ ಆಶಯ ಭಾವನೆ ಹುಟ್ಟಿದೆ ಅಂತ ಈ ಮೂಲಕ ಹೇಳ್ತೀನಿ. ಅಲ್ಲದೆ ಸರ್ಕಾರದ ಹಣ ನೇರವಾಗಿ ಅಧಿಕಾರಿಗಳು ಮತ್ತು ಕೃಷಿ ಸಚಿವರ ಜೇಬು ಸೇರುತ್ತವೆ. ಈ ಕುರಿತು ಸಂಘಟನೆಯಿಂದ ಕೃಷಿ ಸಚಿವರ ವಿರುದ್ಧ ಎಸಿಬಿಗೆ ದೂರು ನೀಡಲಾಗುತ್ತದೆ ಎಂದು ಹೇಳಿದರು. ನಂತರ ರಾಜ್ಯ ಉಪಾಧ್ಯಕ್ಷ ಶರಣಪ್ಪ ಕೊತ್ವಾಲ್ ಮಾತನಾಡಿ, ರೈತರ ಅಭಿವೃದ್ಧಿಗಾಗಿ ಸಂಘಟನೆ ಮಾಡುವ ಹೋರಾಟಗಳಿಗೆ ರೈತರ ಸಹಕಾರ ಮತ್ತು ನೆರವು ಅಗತ್ಯ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಂದ ರೈತರಿಗೆ ಅನ್ಯಾಯವಾದರೂ ನಾವು ಬೀದಿಗಿಳಿದು ಹೋರಾಟ ಮಾಡಲು ಸಿದ್ಧ ಎಂದು ಹೇಳಿದರು. ಗೌರವ ಅಧ್ಯಕ್ಷರಾಗಿ ಸಂಘದ ಸದಸ್ಯರಾಗಿ ಏನಿವತ್ತು ನೇಮಕ ಆಗಿದ್ರಿ ಅವರಿಗೆ ನನ್ನ ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಇದ್ದೇನೆ. ಈ ದಿನ ಲಾಯ್ದು ಉಣಿಸಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಒಂದು ಲಾಯ್ದು ಉಣಿಸಿ ಒಂದು ಗ್ರಾಮ ಘಟಕವನ್ನು ನಾವು ಇವತ್ತು ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ನಾವು ಗ್ರಾಮ ಘಟಕವನ್ನು ನೇಮಕ ಮಾಡಲಾಯಿತು. ಈ ದಿನ ಈಗ ನಮ್ಮ ಗ್ರಾಮ ಘಟಕಕ್ಕೆ ಸಹಕಾರ ಕೊಟ್ಟ ನಮ್ಮ ಗ್ರಾಮ ಘಟಕ ನೇಮಕಕ್ಕೆ ಎಲ್ಲರೂ ಕೈ ಜೋಡಿಸಿ ರೈತ ಸಂಘಗಳಿಗೆ ನೀವು ಸೇರ್ಬೇಕು, ನಾನು ರೈತ ಸಂಘದಲ್ಲಿ ಇರ್ಬೇಕು ಅಂತ ಏನ್ ಇವತ್ತು ನೀವು ಇಷ್ಟಪಟ್ಟು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘವನ್ನು ಏನು ಸೇರಿದಿರಿ ಇದು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಆದ್ರೆ ಈಗ ರೈತ ಮತ್ತು ರೈತ ಸಂಘ ಏನಂತ ಸ್ವಲ್ಪ ನಾನು ವಿಶ್ಲೇಷಣೆ ಹೇಳಕ್ ಇಷ್ಟಪಡ್ತೇನೆ ನಿಮಗೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಖಂಡರಾದ ಕಿಶೋರ್ ಶ್ರೀನಿವಾಸ್, ಯಂಕಣ್ಣ, ಪ್ರಕಾಶ್ ಗೌಡ, ಸಂಘಟನೆಯ ಮಹಿಳಾ ಅಧ್ಯಕ್ಷೆ ಕಾವ್ಯ, ಸಂಗಮೇಶ್ ಹುಲಿಯೈದರ್, ಗೋಸ್ಲಪ್ಪ ಗದ್ದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ರೈತರು ಸಂಘದ ಸದಸ್ಯತ್ವ ಪಡೆದು ಗ್ರಾಮ ಘಟಕಕ್ಕೆ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು.
ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರ ನೀಡಿದ 5 ದಿನದ ಕಾಲಾವಕಾಶವನ್ನ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಶ್ರೀರಾಮಸೇನೆ ಕಾರ್ಯಕರ್ತರು ರೋಣ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮಸೇನೆ ತಾಲೂಕಾಧ್ಯಕ್ಷ ಮುತ್ತಣ್ಣ ಪವಾರ್ ಶೆಟ್ಟರ್ ಮಾತನಾಡಿ, ರಾಜ್ಯದ ಹಲವಾರು ಕಡೆಗಳಲ್ಲಿ ಕೆಲವರು 5 ದಿನ, ಮತ್ತೆ ಕೆಲವರು 9 ದಿನ, ಹಾಗೂ ಇನ್ನು ಕೆಲವರು 11 ದಿನ ಸಾರ್ವಜನಿಕವಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಆದರೆ ಸರ್ಕಾರ 5 ದಿನ ಎಂದು ನಿಗದಿಪಡಿಸಿದ್ದು ಸಾರ್ವಜನಿಕರ ಭಕ್ತಿ ಭಾವನೆಗೆ ತೊಂದರೆಯಾಗುತ್ತಿದೆ. ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತಿರುವಾಗ ಗಣೇಶ ವಿಸರ್ಜನೆಯಲ್ಲಿ ಏಕೆ ಈ ತಾರತಮ್ಯ ಎಂದು ಸರ್ಕಾರವನ್ನ ಪ್ರಶ್ನಿಸಿದರು. ಕೂಡಲೇ ಸರ್ಕಾರ ಗಣೇಶ ವಿಸರ್ಜನೆ ಅವಧಿಯನ್ನ ಹೆಚ್ಚಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮಸೇನೆಯ ತಾಲೂಕಾ ಕಾರ್ಯದರ್ಶಿ ರಮೇಶ್ ಆದಿ, ಹುಲ್ಲಪ್ಪ ಕೆಂಗಾರ್, ರವಿ ಹೂಗಾರ್, ಶಿವರಾಜ್ ವಡ್ಡಿನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿದ್ದ ಕಳ್ಳನನ್ನ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸುಮಾರು ದಿನಗಳಿಂದ ಕಳ್ಳತನ ಮಾಡುತ್ತಿರುವ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ದೂರುಗಳ ಮೇರೆಗೆ ಆರೋಪಿಗೆ ಜಾಲ ಬೀಸಿದ ಪೊಲೀಸರು ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಶಿರಟ್ಟಿಯ ಸಿಪಿಐ ವಿಕಾಸ್ ಲಮಣಿ ಹಾಗೂ ಪಿಎಸ್ಐ ಪ್ರಕಾಶ್ ಡಿ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಶೋಕ್ ಭೋಸ್ಲೆ ಅಲಿಯಾಸ್ ಶ್ರೀನಾಥ್ ಎಂಬುವರನ್ನ ಬಂಧಿಸಿದ್ದಾರೆ. ಈತ ಪ್ಲಾಸ್ಟಿಕ್ ಹೂವಿನ ಕುಂಡಲ ವ್ಯಾಪಾರ ಮಾಡುವ ವೇಷದಲ್ಲಿ ಬಂದು ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದ. ಆರೋಪಿಯಿಂದ ಬಂಗಾರದ ಆಭರಣಗಳನ್ನ ವಶಕ್ಕೆ ಪಡೆಯಲಾಗಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಜನರ ನಿದ್ದೆಗೆಡಿಸಿದ ಆರೋಪಿಯನ್ನ ಬಂಧಿಸಿದ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕಿಂಗ್ ಆಗಿ ಸಂಪರ್ಕಿಸಿ 9632786556 9686660918. ರೆನಾಲ್ಟ್, ಪ್ಯಾಷನ್ ಫಾರ್ ಲೈಫ್. ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ, ಇದು ಬೆವರಿಗೊಂದು ಭರವಸೆ. ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ.